ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಯಾರು ಎಂಪಿ ಆಗ್ಬೇಕು? ಇಲ್ಲಿ 100%, ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರೇ ಬರ್ತಾರೆ. ಸೊ ರಕ್ಷಾರಾಮಯ್ಯ ಅವ್ರಿಗೆ ಕೊಟ್ರೆ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ ಅಂತ ಎಲ್ಲ ಜನ ಭರವಸೆ ಇಟ್ಕೊಂಡಿದ್ದಾರೆ. ಬಾಗಿಲು ಕೊಟ್ರಲ್ಲ, ಜನ ಓಟ್ ಹಾಕ್ಬಿಟ್ರು. ವೇಸ್ಟ್ ಅಂದ್ರೆ ಬಚ್ಚಗೌಡರು ಗೆದ್ರಲ್ಲ ಬಿಜೆಪಿಯಿಂದ, ಆವತ್ತಿಂದ ದೇಶ ಮೂಲಕ್ಕೆ ಬಿದ್ದಾಯ್ತು. ಈಗ MLA ಪ್ರದೀಪ್ ಈಶ್ವರ್ ಅವರು ಇದಾರೆ. ಸೊ ಕೆಲಸಗಳನ್ನ ಮಾಡ್ತಿದಾರ ಹೇಗೆ ಸರ್? ಸೊ ಊರಿಗೆ ಅಂತಂದ್ಬಿಟ್ಟು ಯಾವ್ದು ತರದ್ದು ಇದುವರೆಗೂ ಒಂದ್ ಕೆಲಸ ಆಗಿಲ್ಲ. ಪ್ರದೀಪ್ ಈಶ್ವರ್ ಅವ್ರು ಬಂದ ಮೇಲೆ ತಾಲೂಕು ಅಭಿವೃದ್ಧಿಗೆ ಒಂದು ಮುಂಚೂಣಿಯಲ್ಲಿದೆ. JDS ಸೇರಿದ್ರು ಹಾಸನ ಆ ಕಡೆ ಇರೋದು, ಇಲ್ಲೇನು 5 ಸಲ ಓಟನು JDS ಇಲ್ಲ. ಸೊ JDS ಬಿಜೆಪಿ ಒಟ್ಟಾಗೋದ್ರಿಂದ ನಮ್ ಕಾಂಗ್ರೆಸ್ ಅನಾನುಕೂಲ. ಡಾಕ್ಟರ್ ಮಂಜುನಾಥ್ ಇಲ್ಲಿ ಬಿಜೆಪಿಗೆ MLA ಆಗಿ ನಿಂತ್ಕೊಂಡಾಗ 5,500 ಓಟಿದ್ದು. ಸುಧಾಕರ್ ಅವರು ಬಂದು 85,000 ಓಟು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಕೊಂಡ್ರು. ಎಲೆಕ್ಷನ್ ಅಲ್ಲಿ ಬಚ್ಚಗೌಡರನ್ನು ಸೋಲಿಸಬೇಕಂತ ದುರುದ್ದೇಶದಿಂದ ಕುಮಾರಸ್ವಾಮಿ ನಿಂತು ಸೋತು ಸುಳ್ಳುವಾಗಿ ಮಣ್ಣು ತಿಂದು ಹೊರಟೋಗಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚಿಕ್ಕಬಳ್ಳಾಪುರದ ಸಬ್ಬೇನಹಳ್ಳಿ ಬಳಿ ಇದ್ದೀನಿ. ಸೊ ಇಲ್ಲಿನ ಮತದಾರರನ್ನ ಕೂಡ ಮಾತಾಡಿಸ್ತೀನಿ. ತಮ್ಮ ಹೆಸರು? ನಾವು ಶ್ರೀರಾಮ್ ಅಂತ. ಈಗ MP ಎಲೆಕ್ಷನ್ ಬರ್ತಾ ಇದೆ. ಸೊ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ವಿನ್ ಆಗ್ಬೋದು? BJP ಅವರು ವಿನ್ ಆಗ್ಬೋದು ಅಥವಾ ಮೈತ್ರಿ ವಿನ್ ಆಗ್ಬೋದು ಅಥವಾ ಕಾಂಗ್ರೆಸ್ ವಿನ್ ಆಗ್ಬೋದು? BJP ಮೈತ್ರಿ ವಿನ್ ಆಗುತ್ತೆ. ಓಕೆ, ಯಾರು BJP ಇಂದ ಅಭ್ಯರ್ಥಿ ಆಗ್ಬೇಕು ಅಂತ ನಿಮ್ಮ ಒತ್ತಾಯ ಸರ್? BJP ಅಂದ್ರೆ ಸುಧಾಕರ್ ಕೊಟ್ಟರೆ ವಿನ್ ಆಗ್ತಾರೆ. ಓಕೆ, ಸುಧಾಕರ್ ಅವ್ರನ್ನ ಹೊರತುಪಡಿಸಿ ಕಾಂಪಿಟೇಷನ್ ಇದೆ. ಒಂದ್ ಕಡೆ ಯಲಹಂಕ ಶಾಸಕರಾಗಿರುವಂತಹ SR ವಿಶ್ವನಾಥ್ ಅವರ ಪುತ್ರ ಅಲೋಕ್ ವಿಶ್ವನಾಥ್ ಕೂಡ ನಿಲ್ಲಬಹುದು ಅಂತ ಅವಾಗ ಹೇಳಕ್ಕಾಗಲ್ಲ. ಯಾಕಂದ್ರೆ ಸುಧಾಕರ್ ಸಲ ಸೋತಿದ್ದಾರೆ, ಸಿಂಪತಿ ಇರ್ಬೋದು, ಅದ್ ಬೇರೆ JDS ಅಲೈನ್ಸ್ ಆಗುತ್ತೆ. ಇಲ್ಲಿ ಕಮ್ಯುನಿಟಿ ಪವರ್ ಇದೆ, SC ಜನರಲ್ ಎಲ್ಲ ಒಂದಾದ್ರೆ ಸುಧಾಕರ್ ಅವ್ರಿಗೆ ಸೀಟ್ ಕೊಟ್ರೆ BJP ಮತ್ತೆ JDS ಮೈತ್ರಿ ಗೆಲ್ಲುತ್ತೆ. ವಿಧಾನಸಭಾ ಚುನಾವಣೆಯಲ್ಲಿ ಸೋಲ್ಸಿದ್ರಲ್ಲ, ಇದೇ ಮೇಡಮ್ ಈಗ ಬಾಗಿಲು ಕೊಟ್ರಲ್ಲ, ಜನ ಓಟ್ ಹಾಕ್ಬಿಟ್ರು. ಅದು ಈ ನಮ್ದೊಂದೇ ಅಲ್ಲ, ಇಡೀ ಸ್ಟೇಟ್ ಎಲ್ಲ ಆಗಿದೆ. ನಮ್ ಚಿಕ್ಕಬಳ್ಳಾಪುರ ಒಂದಾಗಿಲ್ಲಲ್ಲ, ಸ್ಟೇಟ್ ಎಲ್ಲ ಆಯ್ತು. ಅದು ನಾವು ಅರ್ಥ ಮಾಡ್ಕೋಬೇಕಲ್ಲ. ಅವ್ರಿಗೆ ಟಿಕೆಟ್ ಸಿಗತ್ತೆ ಅನ್ನುವಂತಹ ವಿಶ್ವಾಸ ನಿಮ್ಗಿದ್ಯಾ? ನಮಗೆ ಮೂಲಗಳ ಪ್ರಕಾರ ಇದೆ ಇದೆ, ಬಟ್ ಕೊಟ್ರೆ ಗೆಲ್ತಾರೆ, ಬೇರೆಯವ್ರು ಕೊಟ್ರೆ ಏನೋ ನಮ್ಗಂತೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮೇಡಮ್. ಸರ್ ಹೇಳಿ, ತಮ್ಮ ಹೆಸರು? ಕಿಂತಾ ಚಲಪತಿ ಅಂತ. ಓಕೆ, ಈಗ MP ಎಲೆಕ್ಷನ್ ಬರ್ತಾ ಇದೆ. ಸೊ ಈ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು ಸರ್? BJP ಅಧಿಕಾರಕ್ಕೆ ಬರುತ್ತೆ. ಓಕೆ, BJP ಇಂದ ಯಾರಿಗೆ ಟಿಕೆಟ್ ಸಿಗ್ಬೇಕು ಅಂತ ಹೇಳ್ತಿದ್ದೀರಾ? ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಸಿಗ್ತದೆ. ಇನ್ ಕೇಸ್ ಅವ್ರಿಗೆ ಸಿಕ್ಕಿಲ್ಲ, JDS ಅವ್ರು ಇಲ್ಲಿಗೆ ಬಂದ್ರು ಅಂದ್ರೆ ಏನ್ ಮಾಡ್ತೀರಾ ಸರ್? ಮೇಡಮ್, JDS ಅವರು ಅಂತಂದ್ರೆ ಈಗ ಕುಮಾರಸ್ವಾಮಿ ಅವರು ನಿಲ್ಬೇಕು ಅನ್ನೋ ಊಹಾಪೋಹಗಳಿದಾವೆ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಯಾರಾದ್ರೂ ನಿಲ್ಬೇಕು ಅಂತಂದಿದೆ. ಆದ್ರೆ ಅವ್ರು ತವರು ಬಂದು ರಾಮನಗರ, ಸೊ ಇಲ್ಲಿ ತವರು ಬಂದು ಸುಧಾಕರ್ ಅವ್ರದ್ದು, ಅವ್ರಿಗೆ ಇಲ್ಲಿ ಸೀಟ್ ಕೊಟ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಅಂದ್ರೆ ಸುಧಾಕರ್ ಅವರು ನಿಂತ್ರೆ ಮಾತ್ರ ಗೆಲ್ಲುತ್ತೆ ಅಂತ ಹೇಳ್ತಿದ್ದೀರಾ? ಖಂಡಿತವಾಗ್ಲು ಮೇಡಮ್. ಓಕೆ, ಖಂಡಿತವಾಗಿ. ಈಗ ಅಥವಾ JDS ಇಂದ ಯಾವುದೇ ಕ್ಯಾಂಡಿಡೇಟ್ ಬಂದ್ರು ಗೆಲ್ಲುವಂತಹ ಚಾನ್ಸಸ್ ಕಮ್ಮಿ ಇದೆಯಾ? ಕಮ್ಮಿ ಇದೆ ಮೇಡಮ್, ಕಮ್ಮಿ. ಅಥವಾ ಈಗ ಯಲಹಂಕ ಶಾಸಕರಾಗಿರುವಂತಹ SR ವಿಶ್ವನಾಥ್ ಅವರ ಪುತ್ರನ ಹೆಸರು ಕೂಡ ಕೇಳ್ಬರ್ತಾ ಇದೆ, ಇನ್ ಕೇಸ್ ಅವ್ರು ನಿಂತ್ರೆ? ಮೇಡಮ್, ಅವ್ರದ್ದು ಕೇಳ್ಬರ್ತಾವ್ರ ಹೆಸರು ಸಾಧಾರಣವಾಗಿ ಕಡಿಮೆ ಇದೆ. ಇಲ್ಲಿ 100%, ಬರ್ತಾ ಇರೋದು ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರೇ ಬರ್ತಾ ಇದೆ. ಓಕೆ, ಹೌದು. ಸೊ ಈ ಬಾರಿ ಅವರನ್ನ ಗೆಲ್ಲಿಸ್ತೀರಾ ಹಾಗಾದ್ರೆ? ಹೌದು ಮೇಡಮ್, ಖಂಡಿತವಾಗ್ಲೂ. ಅವರನ್ನ ಗೆಲ್ಲಿ ಚುನಾವಣೆಯಲ್ಲಿ MLA ಎಲೆಕ್ಷನ್ ಅಲ್ಲಿ ಅವರು ಸೋತ್ರು. ಸೋತ್ರು ಮೇಡಮ್. ಹಾಗೆ ಎಲ್ಲ ಕಾಂಗ್ರೆಸ್ ಸರ್ಕಾರದ ಯಾರೋ ಕೆಲವೊಂದು ಬಿಟ್ಟಿ ಭಾಗ್ಯಗಳಿಂದ ಸೋತಿರ್ಬೋದು. ಅದೇ ನಮ್ಮ ಒಂದು ಸುಧಾಕರ್ ಅವರೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಈಗ ಇಲ್ಲಿ ನಾವು ಭವಿಷ್ಯ ನೋಡಿದ್ರೆ ಇಲ್ಲಿ ಸುಧಾಕರ್ ಅವರೇ ಗೆಲ್ಲಬೇಕು, ಗೆಲ್ತಾರೆ ಕೂಡ. ಹೌದು. ಓಕೆ, ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್, ಈಗ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಅಂದ್ರೆ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಮನೇಲಿರೋ ಅಂತ ಮಹಿಳೆಯರು ಈಗ ಹೊರಗಡೆ ಬರ್ತಿದ್ದಾರೆ. ಏನೋ ಒಂದು ಬಸ್ಸು ಫ್ರೀ ಭಾಗ್ಯ ಅಂತ ಕೊಟ್ಟಿದ್ದಾರೆ, ಶಕ್ತಿ ಯೋಜನೆ ಅಂತ. ಅದರಿಂದ ಈಗ ಸುಮಾರು ಜನ ಆಟೋಗಳಾಗಿರ್ಬೋದು, ಓಲಾ ಊಬರ್ಗಳು, ಕೆಲವರಿಗೆಲ್ಲ ಹೊಟ್ಟೆ ಹೊಡೆದಿದೆ. ಅವ್ರವ್ರ ಪಾಡ್ಗೆ ಅವ್ರವ್ರ ಕೆಲಸ ಮಾಡ್ಕೊಂಡಿದ್ರು. ಈಗ 2,000 ರೂಪಾಯಿ ಕೊಡೋದ್ರಿಂದ ಏನೋ ಅಂತದ್ದು ಲಾಭ ಇಲ್ಲ ಅಂತ ನಮ್ಗೆ ಅನ್ಸುತ್ತೆ. ಅಂದ್ರೆ ಗ್ಯಾರಂಟಿಗಳಿಂದ ಏನು ಯೂಸ್ ಆಗ್ತಿಲ್ವಾ? ಹಾಗಾದ್ರೆ ಕಡಿಮೆ ಯೂಸ್ ಆಗ್ತಿದೆ ಮೇಡಮ್. ಅಂತದೇನಿಲ್ಲ. ಸಿಟ್ಟಿಂಗ್ MLA ಪ್ರದೀಪ್ ಈಶ್ವರ್ ಅವರು ಇದಾರೆ. ಸೊ ಕೆಲಸಗಳನ್ನ ಮಾಡ್ತಿದಾರ ಹೇಗೆ ಸರ್? ನಮಗೆ ಗೊತ್ತಾದಂಗೆ ಕೆಲಸಗಳು ಮಾಡಿಲ್ಲ ಮೇಡಮ್. ಇದುವರೆಗೂ ಯಾವುದೇ ಸ್ಥಳದ ಒಂದು ಕೆಲಸನೂ ಆಗಿಲ್ಲ. ಆಗಿದ್ರೆ ಯಾವ್ದಾದ್ರು ತೋರಿಸಬಹುದು ಮೇಡಮ್. ಅವರು ಯಾವ ಕೆಲಸಗಳನ್ನು ಮಾಡಿಲ್ವಾ ಸರ್? ಯಾಕಂದ್ರೆ 9 ತಿಂಗಳು ಆಯ್ತು ಸರ್ಕಾರ ಬಂದು. ಹೌದು ಮೇಡಮ್, ಇದುವರೆಗೂ ನಮ್ಮ ಸಭೆನಹಳ್ಳಿ ಗ್ರಾಮಕ್ಕೆ ಒಂದು ಸರಿನೂ ಭೇಟಿ ಕೊಟ್ಟಿಲ್ಲ. ಮನೆ ಮನೆಗೆ ಪ್ರದೀಪ್ ಈಶ್ವರ್ ಅಂತ ಒಂದು ಕಾರ್ಯಕ್ರಮನ ಮಾಡ್ತಿದ್ದಾರೆ, ಮಾಡಿ ಅವರು ಇದುವರೆಗೂ ಒಂದು ಕಾರ್ಯಕ್ರಮಕ್ಕೆ ನಮ್ಮೂರಿಗೆ ವಿಸಿಟ್ ಕೊಟ್ಟಿಲ್ಲ. ಬಂದಿದ್ದಾರೆ, ಯಾರಿಗೋ ಬೆಂಬಲಿಗರ ಮನೆಗೆ ಬಂದಿದ್ದಾರೆ, ಹೋಗಿದ್ದಾರೆ. ಸೊ ಊರಿಗೆ ಅಂತಂದ್ಬಿಟ್ಟು ಯಾವುದು ತರದ್ದು ಇದುವರೆಗೂ ಒಂದು ಕೆಲಸನೂ ಆಗಿಲ್ಲ ಮೇಡಮ್. ಓಕೆ, ತಮ್ಮ ಹೆಸರು ಸರ್? ಮತ್ತೆ. ಓಕೆ, ನೆಕ್ಸ್ಟ್ MP ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು ಸರ್ ಇಲ್ಲಿ? ಮೇಡಮ್, BJP. ಯಾಕೆ BJP ಬರುತ್ತೆ ಅಂತ ಅನ್ಸುತ್ತೆ? ನರೇಂದ್ರ ಮೋದಿಜಿಯವರ ಒಂದು ಏನು ಕೆಲಸ ಕಾರ್ಯಗಳು ನೋಡಿ ಈ ಸಲ ಪ್ರತಿಯೊಂದು ಯುವಕರು ಮತ್ತೆ ಪ್ರತಿಯೊಬ್ಬರೂ BJP ಓಟ್ ಹಾಕ್ಬೇಕು. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅಂತ ಒಂದು ದಿಟ್ಟ ನಾಯಕ ಇರ್ಬೇಕಂತ ಎಲ್ಲರ ಒಂದು ಮನೋಭಾವನೆ.
ಓಕೆ, ಪ್ರೆಸೆಂಟ್ ಎಂಪಿ ಬಚ್ಚೇಗೌಡರು ಕೆಲಸಗಳನ್ನ ಮಾಡಿದಾರ ಹೇಗೆ ಮೇಡಮ್? ಕೆಲಸ ಆದಷ್ಟು ಅವ್ರ ಕೈಯಲ್ಲಾಗಿರೋ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದು ಅದು ಚೆನ್ನಾಗಿರಲ್ಲ, ಮಾಡಿದ್ದಾರೆ. ಜಾಸ್ತಿ ಕೆಲಸ ಆಗಲಿಲ್ಲ, ಅವರ ನಿರೀಕ್ಷೆಗೆ ತಕ್ಕ ನಮ್ಮ ಕ್ಷೇತ್ರಕ್ಕೆ ತಕ್ಕ ಕೆಲಸ ಆಗಲಿಲ್ಲ. ಓಕೆ, ಇನ್ ಕೇಸ್ ಕೆ ಸುಧಾಕರ್ ಅವರನ್ನ ಹೊರತುಪಡಿಸಿ ಈಗೇನು ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ, ಯಾರಾದ್ರೂ JDS ಇಂದ ಕ್ಯಾಂಡಿಡೇಟ್ ಆದ್ರೆ ಹೇಗೆ ಫೇಸ್ ಆಗತ್ತೆ, ಗೆಲ್ಲುವಂತಹ ಚಾನ್ಸಸ್ ಏನಾದ್ರೂ ಕಡಿಮೆ ಇರುತ್ತಾ ಹೇಗೆ? ಖಂಡಿತ ಈ ಕ್ಷೇತ್ರದಲ್ಲಿ ಗೆಲ್ಲುವಂತ ಒಂದು ಕ್ಷೇತ್ರ, ಯಾಕಂದ್ರೆ ಹಿಂದೆ ನಮ್ಮ JDS ನಾಯಕರು ಈ ಒಂದು ಜಿಲ್ಲೆಯನ್ನ ಮಾಡಿರ್ತಕ್ಕಂಥ ಒಂದು ಕುಮಾರಸ್ವಾಮಿಯವರ ಒಂದು ಇದಿದೆ, ಕೊಡುಗೆ ಇದೆ. ಆದ್ದರಿಂದ BJP ಮತ್ತು JDS ಹೊಂದಾಣಿಕೆ ಆಗಿರೋದ್ರಿಂದ ಇಬ್ಬರು ಒಟ್ಟಾಗಿ ಕೆಲಸ ಮಾಡಿದ್ರೆ ಕನಿಷ್ಠ ಒಂದು ಒಂದು ಒಂದೂವರೆ ಲಕ್ಷ ಮತದಿಂದ ಯಾರೇ ಅಭ್ಯರ್ಥಿ ಆಗಿದ್ರು ಗೆಲ್ಲೋ ಚಾನ್ಸಸ್ ಇದೆ. ಅದರಲ್ಲಿ ಡಾಕ್ಟರ್ ಸುಧಾಕರ್ ಆದರೆ ಅಂತೂ ನಿಜವಾಗ್ಲೂ ಇನ್ನೂ ಸ್ವಲ್ಪ ಚೆನ್ನಾಗಿದೆ ವಾತಾವರಣ, ಯಾಕಂದರೆ ಹಿಂದೆ ಸ್ವಲ್ಪ ಸೋತಿದ್ದಾರೆ. ಆದ್ದರಿಂದ ಅವ್ರ ಮೇಲೆ ಸ್ವಲ್ಪ ಜನರಿಗೆ ಒಂದು ಮನಸ್ಸು, ಒಳ್ಳೆ ವ್ಯಕ್ತಿ, ಕೆಲಸ ಕಾರ್ಯ ಮಾಡ್ತಾರೆ ಅಂತ ಜನಕ್ಕೆ ಒಂದು ಅಭಿಪ್ರಾಯ ಇದೆ. ಓಕೆ ಸರ್, ಈಗ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಏನು ಹೇಳ್ತೀರಾ? ಗ್ಯಾರಂಟಿಗಳ ಬಗ್ಗೆ ಮೇಡಮ್, ಅದು 20% ಪಾಸ್ ಆಗಿದೆ ಓಕೆ ಅಷ್ಟೇ. ಅದೇನಾದರೂ ಪ್ಲಸ್ ಪಾಯಿಂಟ್ ಆಗುತ್ತಾ ಈ ಎಲೆಕ್ಷನ್ಗೆ ಅವ್ರಿಗೆ? ಯಾರಿಗೆ ಇದು ಕಾಂಗ್ರೆಸ್ ಅವ್ರಿಗೆ ಗ್ಯಾರಂಟಿಗಳಿಂದ? ಇಲ್ಲ, ಅದು ಚಾಲು ಆಗಿಲ್ಲಲ್ಲ, 20% ಆಗಿದೆಯಲ್ಲ, ಅದಕ್ಕೆ ಅವ್ರಿಗೆ ಮೈನಸ್. ಲೇಡೀಸ್ ಎಲ್ಲ 2000 ಬರ್ತಾ ಇರೋದ್ರಿಂದ ಮೇಡಮ್, ಉದಾಹರಣೆ ನಾವು ನಮಗಂತೂ ಬಂದೇ ಇಲ್ಲ. ನಿಮ್ಮ ಮನೆಯಲ್ಲಿ ಬಂದಿಲ್ವಾ ಸರ್? ನಮ್ಮನೆ ಎರಡಿದೆ ಕಾರ್ಡ್. ಗೃಹಜ್ಯೋತಿ ಅದು ಯಾವ್ದಾದ್ರೂ ಬರುತ್ತೆ? ಗೃಹಜ್ಯೋತಿ ಕರೆಂಟ್ 1000 ಬಿಲ್ ಬಂದಿದೆ ನಮ್ಮ ಮನೆಗೆ. ಏನ್ ಉದಾಹರಣೆ? ಅದೇ, ನಾವೇ ಉದಾಹರಣೆ. ಅವ್ರಿಗೆ ಇದು ವರ ಆಗಲ್ಲ ಮೇಡಮ್. ಓಕೆ, ಪ್ರದೀಪ್ ಈಶ್ವರ್ ಅವರು ಕೆಲಸ ಮಾಡಿಸ್ತಿದ್ದಾರಾ? ನೋ ಕಾಮೆಂಟ್ಸ್. ಓಕೆ ಸರ್, ಹೇಳಿ. ಲೋಕಸಭಾ ಚುನಾವಣೆ ಬರ್ತಾ ಇದೆ, ಇನ್ನೇನ್ ಡೇಟ್ ಅನೌನ್ಸ್ ಆಗೋದಷ್ಟೇ ಬಾಕಿ ಇದೆ. ಬಟ್ ಆದ್ರೆ ಎಲ್ಲರೂ ಕೂಡ ಟಿಕೆಟ್ ಆಕಾಂಕ್ಷಿಗಳು ಲಾಬಿ ನಡೆಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಏನು ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಯಾವ ಪಕ್ಷದಿಂದ ಅಭ್ಯರ್ಥಿ ಆಗ್ಬೇಕು, ಜೊತೆಗೆ ಯಾರು ವಿನ್ ಆದ್ರೆ ನಿಮ್ಗೆ ಹೆಲ್ಪ್ ಆಗತ್ತೆ, ಅಭಿವೃದ್ಧಿ ಆಗತ್ತೆ ಅಂತ ಹೇಳ್ತೀರಾ? ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ನಾನು 80ನೇ ಇಸ್ವಿಯಿಂದ ವಿ ಕೃಷ್ಣರಾವು, ಪ್ರಸನ್ನ ಕುಮಾರ್, ಜಾಲಪ್ಪ ಅವರು 2 ಬಾರಿ ಆಗಿದ್ರು, ವೀರಪ್ಪ ಮೊಯ್ಲಿ ಅವರು 2 ಬಾರಿ ಆಗಿದ್ರು, ಇತ್ತೀಚೆಗೆ BJPಯಿಂದ ಬಚ್ಚೇಗೌಡರು ಆಗಿದ್ರು, ಎಲ್ಲರೂ ನಾನು ನೋಡಿದ್ದೀನಿ. ನಾನು 80ನೇ ಇಸ್ವಿ ನಾನು ಸ್ಟೂಡೆಂಟ್ ಲೈಫಿಂದ. ಕೃಷ್ಣರಾವ್ ಕಾಲದಲ್ಲಿ ಇದ್ದಿದ್ದ ರಾಜಕೀಯ ಜೀವನಕ್ಕೆ ಆವತ್ತಿನ ಆರ್ಥಿಕ ಪರಿಸ್ಥಿತಿಗೆ ಅವರೇನೋ ಅಲ್ಪ ಸ್ವಲ್ಪ ಮಾಡ್ಕೊಂಡು ಬಂದರು. ಜಾಲಪ್ಪ ಪೀರಿಯಡಲ್ಲಿ ಜಕ್ಕಲ್ ಮಡಗೋದು ಅದು ಇದು, ಅವರು ಆರ್ಥಿಕ ಪರಿಸ್ಥಿತಿ ಆವತ್ತಿನ ದೇಶದ ಸಿಚುವೇಶನ್ಗೆ ಅವರು ಮಾಡ್ಕೊಂಡು ಬಂದರು. ವೀರಪ್ಪ ಮೊಯ್ಲಿ 2000 ಚುನಾವಣೆ ನಿಂತಾಗೂ ಈ ಲೈಬ್ರರಿ, ಬಸ್ ಸ್ಟ್ಯಾಂಡು, ಕೆಲವೆಲ್ಲ ಅಭಿವೃದ್ಧಿಗಳು ಕಾರ್ಯಗಳು ವೀರಪ್ಪ ಮೊಯ್ಲಿ ಪೀರಿಯಡಲ್ಲಿ. ಆವತ್ತಿನ ಆರ್ಥಿಕ ಪರಿಸ್ಥಿತಿ ಆಯಿತು. ವೇಸ್ಟ್ ಅಂದರೆ ಬಚ್ಚೇಗೌಡರು ಗೆದ್ರಲ್ಲ BJPಯಿಂದ, ಆವತ್ತಿಂದ ದೇಶ ಮೂಲಕ್ಕೆ ಬಿದ್ದಾಯ್ತು. ಈ ಕಾನ್ಸ್ಟಿಟ್ಯೂನ್ಸಿ ಚಿಕ್ಕಬಳ್ಳಾಪುರ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಏನು ಕೆಲಸ ಮಾಡಿಲ್ಲ, ಏನು ಕೆಲಸ ಮಾಡಲಿಲ್ಲ. ಅವ್ರು ಬರೀ ಡಯಾಲಿಸಿಸ್ ಆದಿತ್ತು, ಅವ್ರಿಗೆ ಆರೋಗ್ಯ ಸಮಸ್ಯೆ, ಏಜ್ ಆಗೋಗಿದೆ, ಅವ್ರಿಗೆ ಇಂಟ್ರೆಸ್ಟು ಇಲ್ಲ. ಆವತ್ತಿನ ಪರಿಸ್ಥಿತಿಯಲ್ಲಿ ಅವ್ರು ಏನೋ ಗೆದ್ದರು BJP ಅಲೆಯಲ್ಲಿ, ಬಟ್ ಏನು 1 ರೂಪಾಯಿ ಕೆಲಸ ಮಾಡಲಿಲ್ಲ. ಸೊ ಇವಾಗ ಇಲ್ಲಿನ ಯುವ ಪ್ರದೀಪ್ ಈಶ್ವರ್ ಅವರು ಬಂದಮೇಲೆ ತಾಲೂಕು ಅಭಿವೃದ್ಧಿಗೆ ಒಂದು ಮುಂಚೂಣಿಯಲ್ಲಿದೆ. ಮತ್ತು ಇವಾಗ ರಕ್ಷಾರಾಮಯ್ಯ ಅವರು ಕಾಂಗ್ರೆಸ್ಸಲ್ಲಿ ಕೇಳ್ತಾ ಇದ್ದಾರೆ. ಸೊ ರಕ್ಷಾರಾಮಯ್ಯ ಅವ್ರಿಗೆ ಕೊಟ್ಟರೆ ಅವರು ಇವರು ಇಬ್ಬರು ಯಂಗ್ಸ್ಟರ್ಸ್ ಇರೋದ್ರಿಂದ ಇಬ್ಬರು ಮ್ಯೂಚುವಲ್ ಆಗಿ, ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಇಬ್ಬರು ಮ್ಯೂಚುವಲ್ ಆಗಿ ನಿಂತ್ಕೊಂಡು ಏನಾದರೂ ಈ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ ಅಂತ ಎಲ್ಲ ಜನ ಭರವಸೆ ಇಟ್ಕೊಂಡಿದ್ದಾರೆ. ಯುವಕರು ಹೆಚ್ಚಿನ 55% ಇರೋದ್ರಿಂದ, ಮಹಿಳೆಯರು 49% ಇರೋದ್ರಿಂದ ಎಲ್ಲರೂ ರಕ್ಷಾರಾಮಯ್ಯ ಕೊಟ್ಟರೆ ಅವ್ರು ಗೆಲ್ತಾರೆ, ಅವ್ರು ಗೆಲ್ಲಬೇಕು, ಅವ್ರು ಬಂದರೆ ಒಳ್ಳೇದಾಗುತ್ತೆ ಅಂತ ಭರವಸೆ ಇಟ್ಕೊಂಡಿದ್ದಾರೆ. ಅವ್ರಿಗೆ ಒಳ್ಳೆ ಫ್ಯಾಮಿಲಿ ಹಿನ್ನೆಲೆ ಇದೆ. MS ರಾಮಯ್ಯ ಅವರು 50 ವರ್ಷಗಳಿಂದನೇ ದೇವನಹಳ್ಳಿಯಲ್ಲಿ ML ಆಗಿದ್ದರು, MR ಜಯರಾಮ್ ಅವರು ಇದು ಇಟ್ಕೊಂಡಿದ್ದಾರೆ. ಆಮೇಲೆ ಅವರು ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ಕೊಂಡು ಸುಮಾರು ಸೇವೆ ಮಾಡಿದ್ದಾರೆ. ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಮುಖಾಂತರ ಜನಸೇವೆ ಮಾಡಿದ್ದಾರೆ. ಸೊ ಅವ್ರು ಬಂದರೆ ರಾಜಕೀಯದಿಂದ ಮಾಡೋದಕ್ಕಿಂತನೂ ಅವ್ರು ಪರ್ಸ್ನಲಾಗೇ ಮಾಡ್ತಾರೆ. ಬಡವರು ಕಷ್ಟ ಅಂದರೆ ಹಾಸ್ಪಿಟ್ಲಿಗೆ ಫ್ರೀಯಾಗಿ ಬರೀತಾರೆ, ಡಿಸ್ಕೌಂಟಾಗಿ ಬರೀತಾರೆ, ಸೀಟ್ ಬೇಕು ಎಜುಕೇಷನ್ ಸೀಟ್ ಕೊಡ್ತಾರೆ, ಹಣ ಸಹಾಯ ಬೇಕು ಸ್ವಂತ ಸರ್ಕಾರ ಕೊಡಲು ಕೈಯಿಂದ ಕೊಡೋಷ್ಟು ಶಕ್ತಿ ಅವ್ರಿಗಿದೆ, ಮೊದಲಿಂದ ದಾನ ಧರ್ಮದಿಂದ ಬಂದಿರುವಂಥ ಫ್ಯಾಮಿಲಿ. ಅದರಿಂದ ರಕ್ಷಾರಾಮಯ್ಯ ಕೊಟ್ಟರೆ ಜನಗಳಲ್ಲಿ ಒಲವಿದೆ, ಅವರು ಕ್ಯಾಸ್ಟ್ಗೆ ಸಂಬಂಧಪಟ್ಟಂಥ ಹಲವು ಸ್ವಲ್ಪ ಓಟು ಇದೆ, ಎಲ್ಲ ಸಮುದಾಯನ ಕೈಯಲ್ಲಿ ಇಟ್ಕೊಂಡು ಹೋಗುವಂಥ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ. ಆಮೇಲೆ ರಾಷ್ಟ್ರದ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶರಾಗಿದ್ದಾರೆ, ಯುವ ಮತ ಕಾರ್ಯಕ್ರಮದಲ್ಲಿ ಅವರು ತುಂಬ ಹೋರಾಟ ಮಾಡಿ ಸಕ್ಸಸ್ ಆಗಿದ್ದಾರೆ. ಜನ ಎಲ್ಲ ಅವರಿಂದ ಅಟ್ರಾಕ್ಷನ್ ಇದ್ದಾರೆ, ಅವ್ರ ಮುಖದಲ್ಲಿ ಒಂದು ಗ್ಲಾಮರ್ ವರ್ಚಸ್ ಇದೆ. ಜನ ನೀವು ಹೇಳ್ತಾ ಇದ್ದೀರಾ ಕಾಂಗ್ರೆಸ್ ನಿಂದ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ. ಇನ್ನೊಂದ್ ಕಡೆ BJP ಮತ್ತೆ
ಜೆಡಿಎಸ್ ಏನು ಮೈತ್ರಿ ಮಾಡ್ಕೊಂಡಿದೆ, ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ವೋಟಿಂಗ್ ಪರ್ಸೆಂಟೇಜ್ ಕಾಂಗ್ರೆಸ್ಗೆ ಕಡಿಮೆ ಆಗೋ ಚಾನ್ಸಸ್ ಇದೆಯಾ? ಇಲ್ಲ ಇಲ್ಲ, ಆ ತರ ಇಲ್ಲ. ಕುಮಾರಸ್ವಾಮಿ ಅವ್ರು ನಿಂತಾಗ ಎಂ ಪಿ ಎಲೆಕ್ಷನ್ ಅಲ್ಲಿ ಬಚ್ಚೇಗೌಡರನ್ನು ಸೋಲಿಸ್ಬೇಕಂತ ದುರುದ್ದೇಶದಿಂದ ಕುಮಾರಸ್ವಾಮಿ ನಿಂತು ಸೋತು ಸುಳ್ಳವಾಗಿ ಮಣ್ಣು ತಿಂದು ಹೊರಟೋಗಿದ್ದಾರೆ. ಜೆ ಡಿ ಎಸ್ ಓಟ್ ಇಲ್ಲಿ ಇರೋದಿಲ್ಲ 5-10 ಸಾವಿರ. ಬಚ್ಚೇಗೌಡರು ಎಂ ಎಲ್ ಆಗಿದ್ದಾಗ 55-60 ಸಾವಿರ ಓಟ್ ಇತ್ತು. ಬಚ್ಚೇಗೌಡರಿಗೆ ಹಣ ಕೊಡ್ದಿರಾ, ಅವ್ರನ್ನ ಯಾವಾಗ ಮೂಲ ಗುಂಪು ಮಾಡಿದ್ರು ಅವಾಗ ಜೆ ಡಿ ಎಸ್ ಇಲ್ಲಿಲ್ಲ. ಜೆ ಡಿ ಎಸ್ ಏನಿದ್ರು ಹಾಸನ ಆ ಕಡೆ ಇರೋದಿಲ್ಲ, ಏನು 5 ಸಾವಿರ ಓಟೂ ಜೆ ಡಿ ಎಸ್ ಇಲ್ಲ. ಸೊ ಜೆ ಡಿ ಎಸ್ ಬಿ ಜೆ ಪಿ ಒಟ್ಟಾಗೋದ್ರಿಂದ ನಮ್ಮ ಕಾಂಗ್ರೆಸ್ಗೆ ಅನಾನುಕೂಲ ಇಲ್ಲ, ಗೆದ್ದೆ ಗೆಲ್ತದೆ ಕಾಂಗ್ರೆಸ್ ಇಲ್ಲಿ. ಪ್ರೆಸೆಂಟ್ ಸಿಟ್ಟಿಂಗ್ ಎಂ ಎಲ್ ಎ ಪ್ರದೀಪ್ ಈಶ್ವರ್ ಅವರು ಕೆಲಸಗಳನ್ನ ಮಾಡ್ತಿದ್ದಾರೆ ಸರ್? ಅವ್ರ ಕೆಲಸಗಳು ಮಾಡ್ತಾ ಇರೋದಕ್ಕೆ ಇಲ್ಲಿ ತಾಲೂಕಲ್ಲಿ ಕಾಂಗ್ರೆಸ್ ಇಷ್ಟು ಶಕ್ತಿಯುತವಾಗಿ ಹೋಗ್ತಾ ಇರೋದು. ರಕ್ಷಾನು ಬಂದ್ರೆ ಇಬ್ರು ಸೇರಿ ಮಾಡಿದ್ರೆ ರಾಮ ಲಕ್ಷ್ಮಣ್ ತರ ಇಬ್ರು ಜೊತೆಯಾಗಿ ಕೆಲಸ ಮಾಡಿದ್ರೆ ಇನ್ನೂ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. ಕಾಂಗ್ರೆಸ್ ಗ್ಯಾರಂಟಿಯಿಂದ ಜನಕ್ಕೆ ಹೆಲ್ಪ್ ಆಗ್ತಿದೆ, 100% ಹೆಲ್ಪ್ ಆಗಿದೆ. ಮಹಿಳೆಯರಿಗೆ 2,000 ಸೇರ್ತಾ ಇದೆ, ಆಮೇಲೆ ಬಸ್ ಅಲ್ಲಿ ಫ್ರೀ ಆಗಿ ಓಡಾಡ್ತಾ ಇದ್ದಾರೆ, ವಿದ್ಯುತ್ ಮೀಟರ್ ಗಳಲ್ಲಿ ಕೊಟ್ಟಿರೋದು, ಎಲ್ಲಾ ಕಾರ್ಯಕ್ರಮಗಳು ಹೆಚ್ಚಾಗಿದೆ. ಆಮೇಲೆ ಯುವನಿಧಿ ಇದು ಇದು ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಅದು ಯೂಸ್ ಆಗಿದೆ. ಆ ಒಂದು 5 ಸರ್ಕಾರ ಕೊಟ್ಟಿರೋದ್ರ ಮೇಲೆ ಬೇಸ್ ಆಗೋದು ಈ ಚುನಾವಣೆ. ಇನ್ನು ಯಾವುದೇ ಪಕ್ಷದಿಂದ ಕೂಡ ಹೈಕಮಾಂಡ್ ಟಿಕೆಟ್ ಇವ್ರಿಗೆ ಅಂತ ಹೇಳಿಲ್ಲ, ಬಟ್ ನೀವು ಏನ್ ಒತ್ತಾಯ ಮಾಡ್ತೀರಾ ಇನ್ ಕೇಸ್ ಈಗ ನೀವು ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಗೆ ಏನಂತ ಒತ್ತಾಯ ಮಾಡ್ತೀರಾ? ಕಾಂಗ್ರೆಸ್ ಹೈಕಮಾಂಡ್ ಇವಾಗ ಬೇರೆ ಬೇರೆ ಪಕ್ಷಗಳಲ್ಲಿ ಏನಾಗಿದೆ, 75 ವರ್ಷದ ಮೇಲೆ ಯಾವುದೇ ಸೀಟ್ ಕೊಡೋದಿಲ್ಲ ಕೆಲವು ಪಕ್ಷಗಳಲ್ಲಿ. ನೀವು ಅದೇ ಬೇರೆ ದೇಶಗಳು ಅಮೆರಿಕಾಗೆ ಹೋಗಿ ಅಲ್ಲಿ ರಾಷ್ಟ್ರಪತಿ 2 ಚುನಾವಣೆಯಲ್ಲಿ ಮಾತ್ರ ನಿಂತ್ಕೋಬೇಕು 4-4 ವರ್ಷ. ಆಮೇಲೆ ಅವ್ರು ನಿಂತ್ಕೊಳ್ಳಂಗಿಲ್ಲ, 4-4 ಅಂದ್ರೆ 8 ವರ್ಷ ಆದ್ಮೇಲೆ ಅಲ್ಲಿ ರಾಜಕೀಯಕ್ಕೆ ಅವ್ರು ನಿಂತ್ಕೊಳ್ಳಂಗಿಲ್ಲ. ನೀವು ಯಾರಾದ್ರೂ ಬಿಲ್ ಕ್ಲಿಂಟನ್ ಬೇರೆ ಯಾರಾದ್ರೂ ನೀವು ತಗೋಬಹುದು. ಈ ನಮ್ಮ ದೇಶದ ದೌರ್ಬಲ್ಯ ಏನು ಅಂದ್ರೆ ಅವ್ನು 22 ವರ್ಷಕ್ಕೆ ಎಮ್ ಎಲ್ ಎ ಆದ್ರೆ ಸಾಯೋವರೆಗೂ ನಾವು 90 ವರ್ಷದವರೆಗೂ ರಾಜಕೀಯನ ಮಾಡ್ತಾ ಇರ್ತಾನೆ. ಇವು ಪೀಳಿಗೆಗೆ ಏನು ಅವ್ರಿಗೂ ಮೆಸೇಜ್ ಕೊಡ್ತಾರೆ? ಯುವಕರಿಗೆ ಯಾವಾಗ ಚಾನ್ಸ್ ಸಿಗೋದು? ಅವರು ದುಡಿಬೇಕು ಮಾಡ್ಬೇಕು ಅನ್ನೋರ್ಗೆ ಅವಕಾಶನೇ ಇಲ್ಲ. ಆದ್ರಿಂದ ವಯಸ್ಸಾಗಿರೋರು ಕೊಡೋದೇನು ಬೇಡ. ಈಗ ಬಿಜೆಪಿ ಹೇಳ್ತಾ ಇದೆ ಚಿಕ್ಕಬಳ್ಳಾಪುರ ಬಿಜೆಪಿಯ ಭದ್ರಕೋಟೆ ಅಂತ. ಎಲ್ಲಿ ಯಾವಾಗಿತ್ತು 5,000-6,000 ಇದ್ದ? ಡಾಕ್ಟರ್ ಮಂಜುನಾಥ್ ಇಲ್ಲಿ ಬಿಜೆಪಿಗೆ ಎಮ್ ಎಲ್ ಎ ನಿಂತ್ಕೊಂಡಾಗ 5,500 ಓಟಿದ್ದು. ಸುಧಾಕರ್ ಅವ್ರು ಬಂದು 85,000 ಓಟು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಕೊಂಡ್ರು, ಅದೆಲ್ಲರಿಗೂ ಗೊತ್ತಿರೋದೆ. ಮೊನ್ನೆ ಬಿಜೆಪಿ ಓಟಿದ್ರು, ಯಾಕೆ ಸುಧಾಕರ್ ಸೋಲ್ತಾ ಇದ್ರು? ಬಿಜೆಪಿ ಓಟು ಇಲ್ಲಿರೋದು 5-6 ಸಾವಿರ ಓಟ್ ಅಷ್ಟೇ. ಬಚ್ಚೇಗೌಡರು ಇರುವಂತ ಹಿನ್ನೆಲೆಯಲ್ಲಿ ಹೇಳ್ತಾ ಇದೆ ಬಚ್ಚೇಗೌಡರಲ್ಲ, ಮೊದಲಿಂದ ಚಿಕ್ಕಬಳ್ಳಾಪುರ 3-4-5 ಸಾವಿರ ಓಟ ಇರೋದು. ನೀವು ಡಾಕ್ಟರ್ ಮಂಜುನಾಥ್ ನಿಂತಾಗ ಹಾಲ್ಗೌಡ ಅವ್ರು ನಿಂತ್ಕೊಂಡಿದ್ರು, ಆವಾಗ 3,000 ಚಿಲ್ಲರೆ ಓಟು. ಹಿನ್ನೆಲೆ ತಗೊಳ್ಳಿ, ಏನು ಇಲ್ಲ. ಈ ಹಣ ಕೊಟ್ಟು ಮನೆ ಓಟ್ ಹಾಕ್ಸ್ಕೊಂಡಿರೋದು ಜಗತ್ ಜಾಗಿದ್ರ ಆಗಿರೋದು ಬಿಜೆಪಿ ಸರ್ಕಾರ. ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿನ್ ಆಗತ್ತೆ ಅಂತ ನೀವು ಹೇಳ್ತೀರಾ? 2.5-3 ಲಕ್ಷ ಓಟಲ್ಲಿ ಕಾಂಗ್ರೆಸ್ ವಿನ್ ಆಗುತ್ತೆ ರಕ್ಷಾರಾಮಯ್ಯ ಅವ್ರು ಕೊಟ್ರೆ.